ಹೆಣಿದು ಈ ಚಿತ್ರವನ್ನ ತೆರೆ ಮೇಲೆ ತರ್ತಾ ಇದ್ದಾರೆ ಪ್ರಾಯಶಃ ನಾನು ಮೊದಲೇ ಹೇಳಿದಾಗೆ ಹೆಚ್ಚೆಯನ್ನ ಒಬ್ಬ ಅಧಿಕಾರಿಯಾಗಿದ್ದಂತ ಬೈರಿ ಅನ್ನುವಂತ ವ್ಯಕ್ತಿ ತನ್ನ ಒಡನಾಡಿಗಳಿಗೋಸ್ಕರ ತನ್ನೂರಿನವರಿಗೋಸ್ಕರ ಹೋರಾಡುವಂತ ಕಥೆ ಬೈರಿಯಾದ ಒಂದು ಕಥಾ ವಸ್ತುವಾಗಿದೆ ಜೊತೆಗೆ ಈ ಸಿನಿಮಾ ಕೋಲಾರ ಬೆಂಗಳೂರಿನ ಸುತ್ತಮುತ್ತಲ ಭಾಗಗಳಲ್ಲಿ ಶೂಟಿಂಗ್ ಮಾಡಿದ್ದಾರೆ ಇವತ್ತು ಮೊದಲ ಪ್ರೆಸ್ ಮೀಟ್ ಮೊದಲನೇದಾಗಿ ನಿಮಗೆ ಮೋಷನ್ ಪೋಸ್ಟರ್ ಅನ್ನು ತೋರಿಸ್ತಾರೆ ನಮಸ್ಕಾರ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ಸುದ್ದಿ ಮಾಧ್ಯಮದವರಿಗೆ ಮೊದಲಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸುಸ್ವಾಗತವನ್ನ ಕೋರ್ತಾ ಇದೀನಿ ರೋಷನ್ ಈ ಹೆಸರೇ ಒಂದು ಎನರ್ಜಿ ಬಹಳ ಕಷ್ಟಪಟ್ಟು ನನ್ನ ನಾನು ತುಂಬಾ ಚಿಕ್ಕಂದಿನಿಂದ ನೋಡಿದ್ದೀನಿ ಇವತ್ತು ನಾನು ತುಂಬಾ ಪ್ರೀತಿಯಿಂದ ಬಂದೆ ರೋಷನ್ ನ ಒಂದು ಆಹ್ವಾನದ ಮೇಲೆ ಬಹಳ ಕಷ್ಟಪಟ್ಟು ರೀತಿಯಲ್ಲಿ ಹೇಳಬೇಕಾದ್ರೆ ಅನಾಥ ಮಗುವೇನೆ ಅನ್ಕೋಬೇಕು ತಂದೆ ತಾಯಿ ಇಲ್ಲ ತುಂಬಾ ಗ್ರೌಂಡ್ ಟು ಅರ್ತ್ ಲೆವೆಲ್ ಅಲ್ಲಿ ಬಂದು ಇವತ್ತು ಈ ಮೋಷನ್ ಇದು ನೋಡಿದ ತಕ್ಷಣ ನನಗೆ ತುಂಬಾ ಮೈ ಚುಮ್ಮಂತು ಸಾಧನೆ ಮಾಡ್ತಾನೆ ಖಂಡಿತ ಈತನ ಭವಿಷ್ಯದ ದಿನಗಳು ಅತ್ಯಂತ ಪ್ರಚೋದನಮಾನವಾಗಿರುತ್ತೆ ಅಂತ ಹೇಳಿ ನಾನು ಆಸೆ ಇದೆ ಖಂಡಿತ ಹಾಗೆ ಆಗುತ್ತೆ ಅದಕ್ಕೆ ಬಹಳ ಮುಖ್ಯವಾಗಿ ನಿಮ್ಮ ಸಹಕಾರ ಬೇಕು ಯಾಕಂದ್ರೆ ಯುವಕ ಅತ್ಯಂತ ಆಸೆಗಳನ್ನ ಕನಸುಗಳನ್ನ ಇಟ್ಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ ಚಿತ್ರ ಲೋಕಕ್ಕೆ ನಿಮಗೆ ಗೊತ್ತಿದೆ ನಮಗಿಂತ ಎಲ್ಲರೂ ನಿಮಗೆ ಚೆನ್ನಾಗಿ ಗೊತ್ತಿದೆ ಚಿತ್ರರಂಗ ಯಾವಾಗ ಯಾರನ್ನ ಕೈ ಬೀಸಿ ಕರೆಯಿತ್ತೋ ಯಾವಾಗ ಆಚೆ ಹೋಗೋ ಅಂತ ಹೇಳುತ್ತೋ ಯಾರಿಗೂ ಅದು ಗೊತ್ತಿಲ್ಲ ಯಾವ್ಯಾವ ಟೈಮಲ್ಲಿ ಯಾರ್ಯಾರು ದೊಡ್ಡ ಮಟ್ಟದಲ್ಲಿ ಹೊರಟೋಗ್ತಾರೆ ದೊಡ್ಡ ಮಟ್ಟದಲ್ಲಿ ಇರೋರು ಕೇಳ್ಬಿಟ್ಟು ಬರ್ತಾರೆ ರೋಷನ್ಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಶುಭ ಹಾರೈಸ್ತೀನಿ ಈ ಚಿತ್ರ ಆತನ ಮುಂದಿನ ಹಾದಿಗೆ ಹೊಸ ಬೆಳಕು ಚೆಲ್ಲಲಿ ಆತನ ಹಾದಿ ಸುಗಮವಾಗಲಿ ನೀವೆಲ್ಲರೂ ದಯವಿಟ್ಟು ಆತನಿಗೆ ಸಹಕಾರ ಕೊಡಿ ಬೆಂಬಲ ಕೊಡಿ ಆ ಹುಡುಗನ್ನ ಬೆಳೆಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಲಿ ಅಂತೇಳಿ ನನ್ನ ಈ ಎರಡು ಮಾತುಗಳು ಹೇಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಚಿತ್ರ ಯಶಸ್ವಿಯಾಗಲಿ ಅಂತೇಳಿ ನನ್ನ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನನ್ನ ಶುಭಾಶಯಗಳನ್ನ ಶುಭ ಹಾರೈಕೆಗಳನ್ನ ನಮ್ಮ ಹುಡುಗ ರೋಷನ್ಗೆ ನಾನು ಬಯಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ಎಂಟ್ರಿ ಆಗಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ರೋಷನ್ ಸರ್ ಅವರು ತಂದೆ ತಾಯಿ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ಬಹಳ ಕಷ್ಟದಿಂದ ಬೆಳೆದಾರೆ ಸರ್ ತಮ್ಮೆಲ್ಲರ ಸಹಕಾರ ಬೇಕು ಅವರಿಗೆ ಸರ್ ಮತ್ತೆ ನನಗೆ ಜಾಸ್ತಿ ಮಾತಾಡಕ್ ಆಗಲ್ಲ ಕ್ಷಮಿಸಿಬಿಡ್ರಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಒಳ್ಳೆಯದಾಗ್ಲಿ ಎಲ್ಲರಿಗೂ ಶುಭ ಜೈ ಸರ್ ಏನು ಜೀವನದಲ್ಲಿ ಸಾಧನೆ ಮಾಡಬೇಕು ಸರ್ ಅಂತವ್ರಿಗೆ ಹೆಲ್ಪ್ ಮಾಡ್ರೆ ನಮಗೂ ಒಂದು ಕೋಟಿ ಪುಣ್ಯ ತಲುಪುತ್ತೆ ಅಂತ ನನ್ನ ಆಶಯ ಅದ್ರಾಗೂ ನಾನು ಕನ್ನಡ ಕನ್ನಡ ಪ್ರೇಮಿ ಸರ್ ಅನ್ನೋದು ಆಕ್ಚುಲಿ ಹೇಳ್ಬೇಕಂದ್ರೆ ಆರು ಕೋಟಿ ಕನ್ನಡಿಗರು ಸರ್ಗೆ ಸಹಕಾರ ಮಾಡ್ತಾರೆ ತಂದೆ ತಾಯಿ ಅವರೇ ಆಗಿ ನಿಲ್ತಾರಂತ ನನ್ನ ಸರ್ ನಮ್ದು ಎನ್ ಜಿ ಒ ಇದೆ ಸರ್ ಸಣ್ಮರ್ಗ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಇದೆ ಧನ್ಯವಾದಗಳು ಮೇಡಮ್ ಓಕೆ ನಮ್ಮ ರೋಷನ್ ಅವರ ಹತ್ರ ಮಾತನಾಡ್ಸೋಣ ಮೇಡಮ್ ಓಕೆ ಮೊದಲನೇದಾಗಿ ನನ್ನ ಅನ್ನದಾತರು ನನಗೆ ಎರಡು ತರ ಅನ್ನದಾತರು ಇದ್ದಾರೆ ಯಾಕೆ ಅಂದ್ರೆ ನನ್ನ ತಂದೆ ತಾಯಿ ಇಲ್ಲ ತಂದೆ ತಾಯಿ ತೀರ್ಕೊಂಡಿದ್ದಾರೆ ನಮ್ಮ ತಂದೆ ಆಟೋ ಡ್ರೈವರ್ ಆಗಿದ್ರು ಗೌರಿಬಿದನೂರು ತಾಲೂಕಲ್ಲಿ ಮುನ್ಸ್ವಾಮಿ ರಾವ್ ಅಂತೇಳಿ ನನಗೆ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ ಇವತ್ತು ಯಾಕೋ ನಮ್ಮ ತಂದೆ ತಾಯಿ ತುಂಬಾ ನೆನಪಾಗ್ತಾ ಇದಾರೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮಾತೆ ಬರ್ತಾ ಇಲ್ಲ ಇವತ್ತು ನನಗೆ ಎರಡು ತರ ಅನ್ನದಾತ ಇದ್ದಾರೆ ಒಂದು ಮಾಧ್ಯಮ ಮಿತ್ರರು ಇನ್ನೊಬ್ರು ಹೊರಗಡೆ ನನ್ನ ಪ್ರೀತಿ ಅಂತ ಸ್ನೇಹಿತರು ಅಭಿಮಾನಿಗಳಂತಾನೆ ಹೇಳ್ಬೋದು ನಾನು ಮಾಧ್ಯಮ ಮಿತ್ರನ ತುಂಬಾ ಪ್ರೀತಿಸ್ತೀನಿ ಯಾಕೆಂದ್ರೆ ನಿಮ್ಗೋಸ್ಕರ ನಾನು ಮೆಚ್ಚುಗೆ ಮಾತು ಮಾತಾಡ್ತಾ ಇಲ್ಲ ಏನೂ ಇಲ್ಲ ನನಗದೇನೋ ಹುಚ್ಚು ಒಂದು ಮೀಡಿಯಾ ಅಂತಂದ್ರೆ ನನಗದೇನೋ ಒಂದು ಹುಚ್ಚು ನನಗೇನೋ ಒಂದು ಮಾಡಬೇಕು ಸಾಧಿಸ್ಬೇಕು ನಾನು ಟಿ ವಿ ಮೇಲೆ ಕಾಣಿಸ್ಕೋಬೇಕು ಪರದೆ ಮೇಲೆ ಬರಬೇಕು ಅಂತೇಳಿ ತುಂಬಾ ಸ್ಟ್ರಗಲ್ ಮಾಡಿ ನಾನು ಕಷ್ಟಪಟ್ಟು ಹೋಟ್ಲಲ್ಲೆಲ್ಲ ಕೆಲಸ ಮಾಡಿ ಒಂದು ತಿನ್ನಕ್ಕೆ ಅನ್ನ ಇಲ್ಲದೆ
ಟೀ ಗಸಿಯಲ್ಲಿ ಅನ್ನ ಕಲಸ್ಕೊಂಡು ತಿಂದು ತುಂಬಾ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಬೆಳೆದಿದ್ದೀನಿ ನಿಮ್ಮೆಲ್ಲ ಸಹಕಾರ ನನಗಿರಲಿ ಈಗ ಬೈರ್ಯ K07 ಸಿನಿಮಾ ವಿಚಾರಕ್ಕೆ ಬರ್ತೀನಿ ಬೈರ್ಯ K07 ಅನ್ನೋದು ಒಂದು ಕನ್ನಡ ಚಿತ್ರ ಕನ್ನಡ ಚಿತ್ರನೇ ನಾನು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡಬೇಕು ಅಂತ ಇದು ಸ್ಟೋರಿ ಲೈನ್ ಆಗಿರಬಹುದು ಸ್ಟೋರಿ ಆಗಿರಬಹುದು ಪ್ರತಿಯೊಂದು ಅಂಶ ಆಗಿರಬಹುದು ಎಲ್ಲ ರೆಡಿ ಮಾಡಿರೋದು ನಾನೇ ನಿರ್ದೇಶನ ಮಾಡಿದರೆ ಆರ್ ಕ್ರಿಯೇಟಿವ್ ಅಂತ ಇದೆ ಒಂದು ಸಸ್ಪೆನ್ಸ್ ಇದೆ ನಿರ್ದೇಶಕರು ಯಾರು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ದೊಡ್ಡ ದೊಡ್ಡ ಕಲಾವಿದರು ಹೇಳಿದ್ದಾರೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಖಂಡಿತ ಮುಂದೊಂದು ದಿನ ಬರೋದಿನ ಎಲ್ಲರನ್ನೂ ಕರೆದು ಸಿನಿಮಾ ಬಗ್ಗೆ ಸಿನಿಮಾದ ಚಿತ್ರರಂಗ ಸಿನಿಮಾದ ಟೀಮ್ ಬಗ್ಗೆ ಎಲ್ಲ ಅಪ್ಡೇಟು ಮೆಗಾ ಅಪ್ಡೇಟು ನಾನು ಕೊಡ್ತೀನಿ ಎಸ್ ಆರ್ ಒಂದು ಮಾತು ಹೇಳಿದ್ರು ನಾನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಉಚ್ಚ ಅಭಿಮಾನಿ ಯಶ್ ಅಣ್ಣ ಒಂದು ಮಾತು ಹೇಳಿದ್ರು ನನ್ನ ಅಭಿಮಾನಿ ಅದನ್ನು ಒಂದು ಫ್ರಾಡ್ ಕೆಲಸ ಮಾಡಲ್ಲ ಒಂದು ಫೇಕ್ ಕೆಲಸ ಮಾಡಲ್ಲ ನಾನು ಎದೆ ಎತ್ಕೊಂಡು ನಿಲ್ಲ ತರ ಅವ್ನು ಬೆಳಿತಾನೆ ಅಂತ ಹೇಳಿದ್ರು ಯಶಣ್ಣ ಇವತ್ತು ಮೀಡಿಯಾ ಮುಖಾಂತರ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಮ ಉಚ್ಚ ಅಭಿಮಾನಿಯಾಗಿ ನೀವು ಎದೆ ಎತ್ಕೊಂಡು ನಿಲ್ಲ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಬೈರ್ಯ ಬಂದು ಒಂದು ಸೊಮೆಕ್ ಮೂವಿ ಒಬ್ಬ ಅಂಡರ್ ವರ್ಲ್ಡ್ ಅಂಡ್ ಸ್ಟೋರಿ ಈಗ ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲ ನೋಡಿದಿರ ಡಾನ್ ಜೈರಾಜ್ ಆಗಿರ್ಬೋದು ಕೊತ್ವಾಲ್ ಆಗಿರ್ಬೋದು ಡೆಡ್ಲಿ ಸೋಮ್ ಆಗಿರ್ಬೋದು ಇವರೆಲ್ಲ ಬೆಂಗಳೂರು ಭೂಗತ ಲೋಕದಲ್ಲಿ ಇವರೆಲ್ಲ ಒಂದು ಇಷ್ಟು ಅಲರ್ಟ್ಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ KGF ಚಿಂತಾಮಣಿ ಶಿಡ್ಲಘಟ್ಟ ಈ ಸುತ್ತಮುತ್ತ ಕಂಪ್ಲೀಟ್ ಎಲ್ಲ ಮರ್ತು ಬಿಟ್ಟಿದ್ದಾರೆ ಆ ಕಡೆ ಗೋಲ್ಡ್ ಮೈನ್ಸ್ ಯಾರು ಪ್ರೊಟೆಕ್ಟ್ ಮಾಡಿದ್ರು ಗೋಲ್ಡ್ ಮೈನ್ಸ್ ಯಾರು ಪ್ರೆಸಿಡೆಂಟ್ ಆಗಿದ್ರು ಗೋಲ್ಡ್ ಮೈನ್ಸ್ಗೆ ಯಾರು ಅಧ್ಯಕ್ಷರಾದ್ರು ಗೋಲ್ಡ್ ಮೈನ್ಸ್ ಇವತ್ತು ಯಾಕೆ ಗೌರ್ಮೆಂಟ್ ಅಂಡರ್ಟೇಕನ್ ಆಗ್ತಾ ಇಲ್ಲ ಎಲ್ಲಾ ರೀತಿಯ ಅಂಶ ಈ ಸಿನಿಮಾದಲ್ಲಿ ನಾನು ತೋರ್ಸಕ್ ಹೊರಟಿದ್ದೀನಿ ತುಂಬಾ ಸ್ಟಡಿ ಮಾಡಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ 69 ದಿವಸ ರೂಮ್ ಬಿಟ್ಟು ನಾನು ಆಚೆ ಬಂದಿಲ್ಲ ಸರ್ ಅಲ್ಲೇ ಊಟ ಅಲ್ಲೇ ನಿದ್ದೆ ಅಲ್ಲೇ ಎಲ್ಲ ಮಾಡಿಕೊಂಡು ಕೆಲಸನ ಕಷ್ಟಪಟ್ಟು ರೆಡಿ ಮಾಡಿ ಟೀಮ್ ಹಿಡ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಮಾಡಬೇಕು ಅಂತ ನಿಂತ್ಕೊಂಡಿದ್ದೀನಿ ಸರ್ ನಾನು ಈಗ ಒಂದು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕು ನಾವು ಆಲ್ರೆಡಿ 45 ದಿವಸ ಕಂಪ್ಲೀಟ್ ಆಗಿದೆ ಇನ್ನೊಂದು 15 ದಿವಸ ಶೂಟ್ ಇದೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ನಿಮ್ಮ ಲೈಫಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ ನೀವು ಈ ಕನ್ನಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ದೊಡ್ಡ ಸಿನಿಮಾ ಯಾವ ರೀತಿಯಲ್ಲಿ ಬಂತೋ ಆ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಪ್ಲಾನ್ ಮಾಡಿದ್ದೀನಿ ಸರ್ ಇಡೀ ನಮ್ಮ ಇಂಡಸ್ಟ್ರಿ ಮತ್ತೊಂದು ಸಾರಿ ನಿಂತ್ಕೊಂಡು ನೋಡಿ ಬೆಂತಟ್ಟತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ಖಂಡಿತ ಸರ್ KGF ಸಿನಿಮಾಗೆ ಇದನ್ನ ಹೋಲಿಕೆ ಮಾಡಲ್ಲ ನಾನು KGF ಖಂಡಿತ ಸರ್ ಖಂಡಿತ ಗೋಲ್ಡ್ ಮೈನ್ಸ್ಗೆ ಸಂಬಂಧಪಟ್ಟರಂತ ಕಥೆನೆ ಮಾಡಿರೋದು ಖಂಡಿತ ಸಂಬಂಧ ಇದೆ ಸರ್ ಅದಕ್ಕೆ ಸರ್ ನಾನು ಭರತನಾಟ್ಯ ಕಲ್ತಿದ್ದೀನಿ ಶಾರದಾ ಕಿನ್ನರ ಕಲಾ ಮಂದಿರ ಅಂತ ನನ್ನ ಗುರುಗಳ ಹೆಸರು ಬಂದು ತಾರಿಣಿ ಅಂತ ಹೇಳಿ ಅಲ್ಲಿಂದ ಮುಂಬೈಗೆ ಹೋದೆ ನಾನು ಟ್ರೈನಿಂಗ್ ಮುಗಿಸೋದಕ್ಕೆ ನಾಟ್ಯ ಕಲಾ ಅಕಾಡೆಮಿಗೆ ಟ್ರೈನಿಂಗ್ ಮುಗಿಸ್ಕೊಂಡು ಡ್ಯಾನ್ಸು ಮುಗ್ದಿದೆ ನಂದು ಆಕ್ಟಿಂಗು ಮುಗ್ದಿದೆ ಅಲ್ಲಿಂದ ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡೋದಾಗ್ಲಿ ಎಲ್ಲಾ ರೀತಿಯ ಕೆಲಸ ನಾನು ಕಲ್ತಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಯಾವ್ದ್ರಲ್ಲೂ ಕಾಣಿಲ್ಲ ಯಾಕೆಂದ್ರೆ ನಮ್ಮ ಜೂನ್ ನಮ್ಮ ಸೆಟ್ ವರ್ಕರ್ಸ್ ಆಗ್ಲಿ ಸೆಟ್ ಎತ್ತಿ ವರ್ಕ್ ಮಾಡೋರಾಗ್ಲಿ ಯಾವ್ದು ಕಾಣಲ್ಲ ತುಂಬಾ ಸಿನಿಮಾಗಳಿಗೆ ನಾನು ಸೆಟ್ ವರ್ಕ್ ಮಾಡಿದ್ದೀನಿ ಸರ್ ಸರ್ ಸಿನಿಮಾ 2022 ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಅವಾಗಿಂದ ಮಾಡ್ಕೊಂಡು ಬರ್ತಾನೆ ಇದೀವಿ ಸೈಕಲ್ ಹೊಡಿತಾನೆ ಇದೀವಿ ಹೊಸ ಹೊಸದು ಸರ್ ಇನ್ವೆಂಟೆಡ್ ಮಾಡಿ 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 ಸಿನಿಮಾ ಬೇರೆ ಬೇರೆ ತರ ಪ್ಲಾನ್ ಮಾಡ್ಕೊಂಡು ಮಾಡ್ತಾನೆ ಇದೀನಿ ಸರ್ ಇನ್ನ ಕ್ಲೈಮ್ಯಾಕ್ಸ್ ಒಟ್ನಲ್ಲಂತೂ ಸರ್ ಮಾಧ್ಯಮ ಮಿತ್ರರಿಗೆ ನನ್ನ ಅನ್ನದಾತರಿಗೆ ಖಂಡಿತ ಇಷ್ಟ ಆಗುತ್ತೆ ಸರ್ ಕ್ಲೈಮ್ಯಾಕ್ಸ್ ಸರ್ ಸಿನಿಮಾಯಲ್ಲಿ ಸರ್ ಶೂಟಿಂಗು 102 ದಿವಸ ಪ್ಲಾನ್ ಮಾಡ್ಕೊಂಡಿದ್ವಿ ಈಗ 60 ದಿವಸ ಮುಗ್ದಿದೆ ಸರ್ ಇನ್ನ 15 ದಿವಸ ಹೋಗ್ಬೇಕು ಸರ್ ಕಮ್ಮ್ಯಾಕ್ ಆಗ್ಬೇಕು ಕ್ಲೈಮ್ಯಾಕ್ಸ್ ಮಾಡ್ತಾ ಇದೆ ಸರ್ ಈಗ ಕ್ಲೈಮ್ಯಾಕ್ಸ್ ಬಂದು HMT ಮಾಡೋಣ ಅಂತ ಸರ್ ಸರ್ ಅದು ನಾವು ಶಾರ್ಟ್ ಅಲ್ಲೇ ಮಾಡಿದೀವಿ ಸರ್ ಶಾರ್ಟ್ ಅಲ್ಲೇ ಮಾಡಿದ್ವಿ ಯಾಕೆಂದ್ರೆ ಸಣ್ಣ ಪುಟ್ಟ ಇಳೀತಲ್ಲ ಸರ್ ಒಂದೊಂದು ಲ್ಯಾಗ್ ಮಾಡ್ಬೇಕು ಅಂತಾಗ ಇಳಿತಾ ಇರುತ್ತಲ್ಲ ಸರ್ ಟೈಮು ನಾವು ಅನ್ಕೊಂಡಂಗೆ ಸರ್ ಬೈರಿ ಅನ್ನೋದು ಬಂದು ಒಬ್ಬ ಜೆನ್ಯೂನ್ ಅಂದ್ರೆ ದ ಪ್ರೊಡಕ್ಟರ್ ಆಫ್ KGF ಅವ್ರದ್ದು ಒಂದು ಸ್ಟೋರಿ ಸರ್ ಅದು ಕ್ಯಾರೆಕ್ಟರ್ ನೇಮ್ ಸರ್ ಅದು 1970 ಸರ್ ಸ್ಟೋರಿ ಹೌದು ಸರ್ 1970 ಬರುತ್ತೆ ಸರ್ ಸ್ಟೋರಿ 1947 ಇಂಟು ಬಂದು ಅದು ಅವ್ರ ಅವ್ರ ಮಗ ಅವ್ರ ತಂದೆ ಹೆಸರು ಅದು ಅವ್ರ ತಂದೆ ಹೆಸರನ್ನ ನಾನು ನೆಕ್ಸ್ಟ್ ಟೈಮ್ ರಿವೀಲ್ ಮಾಡ್ತೀನಿ ಸರ್ ಅದು ಇಲ್ಲ ಸರ್ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂದ್ರೆ ಅವ್ರ ಅವ್ರದ್ದು ಬಯೋಪಿಕ್ ಅಲ್ಲ ಸರ್ ಇದು ಮಾಡಿರೋದು ಇದು ನನ್ನ ಓನ್ ಕ್ರಿಯೇಟಿವಿಟಿ ಅದು ಸರ್ ಹೌದು ಹೌದು ಸರ್ 17th ಇಂದ 85 ಲಾಸ್ಟ್ ಸರ್
ಸರ್ ಕಂಪ್ಲೀಟ್ ಒಂದು ಆಡಿಯನ್ಸ್ ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇಂದ ಹಿಡಿದು ಎಲ್ಲ ತೋರಿಸ್ತೀನಿ ಸರ್ ಅದು ನೆಕ್ಸ್ಟ್ ಟೈಮ್ ಬಂತು ಅಂದಾಗ ಖಂಡಿತ ಹೇಳ್ತೀನಿ ಸರ್ ಹೌದು ಸರ್ ಹೌದು ಸರ್ ಅದನ್ನೇ ಸರ್ ನಾನು ಹೇಳಿದಾಗಲೇ ಕೆ ಜಿ ಎಫ್ ಅಂದ್ರಲ್ಲ ಸರ್ ಅದರಲ್ಲೇ ಸಾವಿರ ತರ ಇದೆ ಸರ್ ಅದರಲ್ಲಿ ಖಂಡಿತ ಎಲ್ಲಾನು ತೋರಿಸ್ತೀನಿ ಸರ್ ಎಲ್ಲ ನೀವೇನ್ ನೀವೇ ನೀವೇ ಖುಷಿ ಪಡ್ತೀರಾ ಸರ್ ನೆಕ್ಸ್ಟ್ ಖಂಡಿತ ನಾನು ಇನ್ನೊಂದು ಮೀಟ್ ಮಾಡಿ ಸರ್ ದೊಡ್ಡ ದೊಡ್ಡವ್ರು ಇದಾರೆ ಹೇಳ್ತೀನಿ ಸರ್ ನೆಕ್ಸ್ಟ್ ನಂದು ರಿವೀಲ್ ಮಾಡ್ತೀನಿ ಟೀಸರ್ ರಿವೀಲ್ ಮಾಡ್ತೀನಲ್ಲ ಖಂಡಿತವಾಗಿ ಎಲ್ಲ ಗೊತ್ತಾಗುತ್ತೆ ಸರ್ ಟೆಕ್ನಿಕಲ್ ಟೀಮ್ ಅಂತಂದ್ರೆ ಆರ್ಕ್ರೇಟ್ ಕ್ಯಾಮ್ರಾಮೆನ್ ಇದಾರೆ ವೈಶಾಖ್ ನಾಗಲ್ಪುರ ಪಪ್ಪ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ ಸರ್ ತುಂಬಾ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಸರ್ ಸಾಂಗ್ ಸಿಕ್ಸ್ ಸಾಂಗ್ಸ್ ಇದೆ ಸರ್ 100% ಬೈರೆ ಕೆ 07 ಸಿಂಗಲ್ ಹ್ಯಾಂಡ್ ಅಂಡ್ ಸರ್ ನೆಕ್ಸ್ಟ್ ನನ್ನ ಗುರಿ ಬಂದು ಒಂದು ನಮ್ಮ ಕನ್ನಡ ಐತಿಹಾಸಿಕ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಆಗ್ಲಿ ನಮ್ಮ ಎಚ್ ಎಂ ನರಸಿಂಹಯ್ಯ ಅವರ ಬಯೋಪಿಕ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಸರ್ ನನ್ನೂರಂತೂ ನಾನು ತೋರಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ಸರ್ ಸರ್ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಟಾಪಿಕ್ ತಗೊಳೋದಕ್ಕೆ ನನ್ನ ಮೈಂಡಲ್ಲಿ ಒಂದಿತ್ತು ಸರ್ ಏನು ಅಂತಂತಂದ್ರೆ ಇಲ್ಲಿ ಇತಿಹಾಸಗಳೆಲ್ಲ ಬಂದ್ವು ನನ್ನ ಇತಿಹಾಸನ ನಾನು ಏನಾದರೂ ಒಂದು ತೋರಿಸಿ ನಾನು ಏನೋ ಒಂದು ಮಾಡಬೇಕು ನನ್ನ ಊರಂತೂ ನನ್ನ ಡಿಸ್ಟಿಕ್ದ ಏನೋ ಒಂದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ನಾನು ಅದನ್ನ ತೋರ್ಸಕ್ ಹೊರಟಿದ್ದೀನಿ ಸರ್ ಸರ್ ನಾನು ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿ ಕೋಲಾರ ಕೆ ಜಿ ಎಫ್ ಸುತ್ತಮುತ್ತ ಸರ್ ಎಲ್ಲ ಖಂಡಿತ ನೆಕ್ಸ್ಟ್ ಪ್ರೈಸ್ ಮೆಡಲ್ ಅನ್ನೋದನ್ನ ರಿವೀಲ್ ಮಾಡ್ತೀನಿ ಸರ್ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಚಿತ್ರದ ನಾಯಕ ನಟಿ ರೋಷನ್ ಅವರು ಹೇಳಿದ್ದಾರೆ ಸೊ ನಾನ್ ನಿಮ್ಗೆ ಏನ್ ಹೇಳೋದು ಅಂತಂದ್ರೆ ಹೊಸ ತಾರೆಗಳಾಗ್ಲಿ ಹೊಸ ನಾಯಕನಾಗಿರ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ ಒಂದು ಕನ್ನಡ ಅಂತ ಬಂದ್ಮೇಲೆ ನಾವೆಲ್ಲ ಕನ್ನಡರಿಗಾಗಿ ನಮ್ ಲ್ಯಾಂಗ್ವೇಜ್ ಅನ್ನ ಸಪೋರ್ಟ್ ಮಾಡಿ ಸೊ ನಾನ್ ತೆಲುಗು ಮತ್ತೆ ತಮಿಳ್ ಮಾಡ್ಬೇಕಂತ ಅನ್ಕೊಂಡಿದ್ದು ಸೊ ಈ ಅವ್ರು ಏನಂತ ಹೇಳಿದ್ರು ಅಂದ್ರೆ ಇದೆ ನಾವು ಕನ್ನಡನೇ ಮಾಡ್ಬೇಕು ಫಸ್ಟ್ ಆಗಿ ಅಂತ ಹೇಳ್ಬಿಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಆಶಿಕಾ ನಿಮ್ ಪಾತ್ರದ ಬಗ್ಗೆ ಹೇಳಿ ಪಾತ್ರದ ಬಗ್ಗೆ ಈಗ ಹೇಳೋ ಹೇಳಕ್ಕಿಲ್ಲ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ರಿವೀಲ್ ಮಾಡ್ತೀನಿ ಧನ್ಯವಾದಗಳು ಆಶಿಕ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಪತ್ರಿಕೋದ್ಯಮದವರಿಗೆ ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಅತಿಥಿಗಳಿಗೂ ನಮಸ್ಕಾರ ಬೈರಿಯ ಕೆರೆ ಜಿ ಎಸ್ ಒನ್ ಸಿನಿಮಾಕ್ಕೆ ಶುಭ ಹಾರೈಸ್ತೀನಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅವ್ರಿಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಸರ್ ಗೌರಿ ಬೈದ್ರವ್ರನ್ನ ಕಾರ್ಪೊರೇಟರ್ ಶ್ರೀಯುತ ಜಯಣ್ಣ ಅವರಿದ್ದಾರೆ ಸರ್ ತಮ್ಮ ಮಾತು ಬೈರಿಯ ಚಿತ್ರದ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಕೆಚ್ಚದೆ ವೀರ ಅಂತ ಹೇಳ್ಬೇಕು ನಮ್ಮ ರೋಷನ್ಗೆ ಯಾಕೆಂದರೆ ಇಂದು ಇಲ್ಲ ಮುಂದು ಇಲ್ಲ ಆ ಥರ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾನೆ ಅದರಲ್ಲೂ ನಮ್ಮ ಜಿಲ್ಲೆ ಸುತ್ತಮುತ್ತ ಇರ್ತಕ್ಕಂಥ ಒಂದು ವಾತಾವರಣದಲ್ಲೇ ಶೂಟ್ ಮಾಡಿ ಅದನ್ನು ಒಳ್ಳೆ ಒಂದು ಚಿತ್ರವನ್ನು ಮಾಡಿ ನಮಗೆಲ್ಲ ಬಡಿಸೋದಕ್ಕೆ ರೆಡಿಯಾಗಿದ್ದಾನೆ ಅದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಇನ್ನೂ ಒಳ್ಳೆ ಶಕ್ತಿ ಕೊಟ್ಟು ಈ ಚಿತ್ರ ಯಶಸ್ಸು ಕಾಣಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಹಾಗೆ ಚಿತ್ರತಂಡಕ್ಕೆ ಶುಭವಾಗಲಿ ಪಾಪ ನನ್ನ ತಮ್ಮ ರೋಷನ್ ಏನೇನೋ ಹೇಳಬೇಕು ಅಂತ ಏನೂ ಹೇಳಿಲ್ಲ ಒಂದಷ್ಟು ಸಿನಿಮಾದಲ್ಲಿ ನನ್ನ ಸಂಭಾಷಣೆಗಳು ಚೆನ್ನಾಗಿದೆ ಸಮಾಜದಲ್ಲಿ ಜಾತಿ ಕಿತ್ತಾಕೋಬೋದು ನಿಮ್ಮನ್ನೇ ಕಿತ್ತಾಕ್ತಾರೆ ಸಂವಿಧಾನನೇ ಜಾತಿ ಮೇಲೆ ಬರೆದಿದ್ದಾರೆ ಅಂತ ಒಂದು ಬುಡಕ್ಕೆ ಚಿನ್ನ ಕಿತ್ತಕ್ಕೆ ಹೋದ್ರೆ ಗಂಟಲು ಅನ್ನ ಸಿಗಲ್ಲ ಅದು ಕೂಡ ಪ್ರಾಕ್ಟಿಕಲ್ ಆಗಿ ಬರೆದಿದ್ದಾರೆ ಒಂದಷ್ಟು ಸಂಭಾಷಣೆಗಳು ಕೂಡ ಚೆನ್ನಾಗಿದೆ ಸಿನಿಮಾದಲ್ಲಿ ತುಂಬ ಕಷ್ಟಪಟ್ಟಿದ್ದೆ ಚಿತ್ರದುರ್ಗಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು